ಶೆಟ್ಟರ್ ಬೆನ್ನಲ್ಲೇ ಲಕ್ಷ್ಮಣ್ ಸವದಿಗೆ ಬಿಜೆಪಿ ಗಾಳವನ್ನ ಹಾಕ್ತಾ ಇರುವಂತ ವಿಚಾರ ಗೊತ್ತಿರುವಂತ, ಬಿಕಾಸ್ ಬಿಜೆಪಿ ನಾಯಕರೇ ಮಾತನಾಡ್ತಾ ಇದಾರೆ ಲಕ್ಷ್ಮಣ್ ಸವದಿ ಅವರು ಬರ್ತಾರೆ ಬರ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. ಅದೇ ರೀತಿಯಲ್ಲಿ ಬಿಜೆಪಿಯ ಬೆಳಗಾವಿ ಭಾಗದ ನಾಯಕರು ಕೂಡ ಅವ್ರನ್ನ ಹೋಗಿ ಮಾತನಾಡಿಸಿದ್ರು, ಎಕ್ಸೆಪ್ಟ್ ರಮೇಶ್ ಜಾರಕಿಹೊಳಿ ಅವರ ಬಣವನ್ನ ಹೊರತುಪಡಿಸಿ. ಶಾಸಕ ಲಕ್ಷ್ಮಣ್ ಸವದಿ ಬಿಜೆಪಿ ಹೋಗೋದು ಫಿಕ್ಸ್ ಆಯ್ತಾ, ಅದಕ್ಕೆ ಪುಷ್ಟಿಯನ್ನು ನೀಡುವಂತಹ ಒಂದು ಬೆಳವಣಿಗೆಗಳೇ ನಡೀತಾ ಇದಾವೆ. ಅಥಣಿಯಲ್ಲಿ ಹೊಸ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಬ್ಯಾನರ್ಗಳು. ಏನಪ್ಪ ಬ್ಯಾನರ್ ವಿಶೇಷ ನೋಡೋದಾದ್ರೆ, ಫೆಬ್ರವರಿ 16ರಂದು ಲಕ್ಷ್ಮಣ್ ಸವದಿ ಹುಟ್ಟು ಹಬ್ಬ ಇದೆ. ಆ ಹಿನ್ನೆಲೆಯಲ್ಲಿ ಸವದಿ ಬರ್ತ್ಡೇ ಬ್ಯಾನರ್ಗಳಲ್ಲಿ ಕಾಂಗ್ರೆಸ್ ಚಿಹ್ನೆನೇ ಮಾಯವಾಗಿದೆ. ಸವದಿ ಆಪ್ತರು ಹಾಕಿರುವಂಥ ಬ್ಯಾನರ್ಗಳಲ್ಲಿ ಇಲ್ಲ ಕೈ ಚಿಹ್ನೆ, ಹಸ್ತದ ಗುರುತೇ ಇಲ್ಲ ಅಲ್ಲಿ. ಬಿಕಾಸ್ ಯಾರೇ ಆಗಲಿ, ಯಾವುದೇ ಶಾಸಕರು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಅಂದರೆ ಯಾವ ಪಕ್ಷದಿಂದ ಗೆದ್ದಿರ್ತಾರೆ ಅದರ ಸಿಂಬಲ್ಗಳು ಕೂಡ ಇರ್ತವೆ. ಆದರೆ ಸವದಿಯವರ ಒಂದು ಹುಟ್ಟುಹಬ್ಬಕ್ಕೆ ಶುಭ ಕೋರಿರುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಆ ಒಂದು ಹಸ್ತದ ಗುರುತು. ಕಾಂಗ್ರೆಸ್ ಚಿಹ್ನೆ ಅಂತೂ ಮಾಯ ಆಗಿದೆ. ಇನ್ನು BJP ಸೇರ್ತಾರೆ ಎನ್ನುವಂಥ ಚರ್ಚೆಗೆ ರೆಕ್ಕೆ ಪುಕ್ಕ ಬಂದಿರುವಂಥದ್ದು. ಅದರ ಜೊತೆಗೆ ಮೊನ್ನೆ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲೂ ಕೂಡ ಲಕ್ಷ್ಮಣ್ ಸವದಿಯವರು ಹಾಜರಾಗಿರಲಿಲ್ಲ. BJP ನಾಯಕರ ಕಾರ್ನಲ್ಲಿ ಓಡಾಡಿದ್ರು ಅನ್ನುವಂಥ ಸುದ್ದಿನೂ ಕೂಡ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಲಕ್ಷ್ಮಣ್ ಸವದಿಯವರ ವಿಚಾರ. ಗ್ಯಾರಂಟಿ ಜಾರಿಗೊಳಿಸುವಂಥ ನಿಟ್ಟಿನಲ್ಲಿ ಒಂದು ಸಮಾವೇಶ ಕೂಡ ನಡೆಯುತ್ತೆ. ಸತೀಶ್ ಜಾರಕಿಹೊಳಿ ಅವರು, ಬೆಳಗಾವಿ ಉಸ್ತುವಾರಿ ಸಚಿವರು, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಬೆಳಗಾವಿ ಭಾಗದ ಎಲ್ಲ ಶಾಸಕರು ಬಂದಿದ್ದರು. ಆದರೆ ಅಲ್ಲಿ ಅಥಣಿಯ ಕಾಂಗ್ರೆಸ್ ಶಾಸಕರಾಗಿರುವಂಥ ಲಕ್ಷ್ಮಣ್ ಸವದಿ ಅವರ ಗೈರು ಹಾಜರಿ ಎದ್ದು ಕಾಡ್ತಾ ಇತ್ತು. BJPಗೆ ಹೋಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಇಲ್ಲಿ ಗೈರು ಹಾಜರಾಗಿದ್ದು ಇನ್ನಷ್ಟು ಚರ್ಚೆಗೀಡು ಮಾಡ್ತು, ಅದು ಮತ್ತಷ್ಟು ಪುಷ್ಟಿಯನ್ನು ನೀಡುವಂತಿತ್ತು. ಬ್ಯಾನರ್ ವಿಚಾರ ಒಂದು ಕಡೆ, ಆದರೆ ಗ್ಯಾರಂಟಿಯನ್ನು ಜಾರಿ ಮಾಡುವಂಥ ಒಂದು ಸಮಾವೇಶದಲ್ಲೂ ಕೂಡ ಭಾಗಿಯಾಗದಲ್ಲೇ ಇದ್ದಿದ್ದಂಥದ್ದು ಸಹಜವಾಗಿ ಲಕ್ಷ್ಮಣ್ ಸವದಿಯವರ ವಿಚಾರದಲ್ಲಿ ಕುತೂಹಲ ಮತ್ತು ಗೊಂದಲ ಎರಡೂ ಕೂಡ ಮುಂದುವರೆದಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್, ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ BJPಗೆ ಹೋಗುವಂಥ ನಿಟ್ಟಿನಲ್ಲಿ ಏನು ಟಾಕ್ ಇದೆ ಅದಕ್ಕೆ ಪುಷ್ಟಿ ನೀಡುವಂತನೇ ಇದೆ ಲಕ್ಷ್ಮಣ್ ಸವದಿ ಅವರ ನಡೆ. ಏನೋ ಅವರು ಗೊಂದಲದಲ್ಲಿದ್ದಾರೆ, ಅವರ ಬೆಂಬಲಿಗರು ಕೂಡ ಗೊಂದಲದಲ್ಲಿದ್ದಾರೆ ಅನ್ನುವಂಥ ರೀತಿಯಲ್ಲೇ ಕಾಣಿಸ್ತಾ ಇದೆಯಲ್ಲ ಇದನ್ನು ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಏನಂತಂದ್ರೆ ಏನು ಕಳೆದ ಒಂದು ವಾರದಿಂದಲೂ ಕೂಡ ಈ ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ಆ ಚರ್ಚೆಗಳ ಮಧ್ಯೆ ಒಂದಷ್ಟು ಲಕ್ಷ್ಮಣ್ ಸವದಿಯವರ ನಡೆ ಸಾಕಷ್ಟು ಗೊಂದಲಗಳನ್ನ ಹುಟ್ಟಾಕಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರಮುಖವಾಗಿ ಇಲ್ಲಿ ನಾವು ನೋಡೋದಾದ್ರೆ ಬೆಳಗಾವಿ ವಿಚಾರವನ್ನೇ ನೋಡೋದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಒಂದು ಗ್ಯಾರಂಟಿ ಯೋಜನೆಗಳ ಕುರಿತು ಸಮಾವೇಶ ಆಗುತ್ತೆ. ಸಮಾವೇಶಕ್ಕೆ ಜಿಲ್ಲೆಯಲ್ಲಿದ್ದರೂ ಕೂಡ ಅವರು ಆ ಒಂದು ಸಮಾವೇಶಕ್ಕೆ ಹೋಗಲ್ಲ. ಯಾಕಂತಂದ್ರೆ ಅದಕ್ಕೂ ಮುಂಚೆನೇ BJPಗೆ ಬರ್ತಾರೆ ಅಂತ ಚರ್ಚೆಗಳು ನಡೀತಾ ಇದ್ವು. ಅದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಜಿಲ್ಲೆಯಲ್ಲಿದ್ದರೂ ಕ್ಷೇತ್ರದಲ್ಲಿದ್ದರೂ ಕೂಡ ಅಲ್ಲಿಗೆ ಹೋಗಿಲ್ಲ. ಯಾಕಂತಂದ್ರೆ ಇವರು ರಾಜ್ಯ ಮಟ್ಟದ ದೊಡ್ಡ ನಾಯಕ, ಏನು ಕ್ಷೇತ್ರಕ್ಕೆ ಸೀಮಿತ ಆಗಿ ಉಳ್ಕೊಂಡಿರ್ತಕ್ಕಂಥ ನಾಯಕ ಅಲ್ಲ, ರಾಜ್ಯ ಮಟ್ಟದ ದೊಡ್ಡ ನಾಯಕ. ಆದರೆ ಇಂಥ ಒಂದು ದೊಡ್ಡ ನಾಯಕರೇ ಸ್ವತಃ ಜಿಲ್ಲೆಯಲ್ಲಿದ್ದರೂ ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ಹೋಗಲ್ಲ ಅನ್ನೋದ್ರ ಅರ್ಥ ಏನು ಅನ್ನುವಂಥದ್ದು ಪಾರ್ಟ್ ಆಫ್ ದಿ ಒನ್. ಸೊ ಎರಡನೇ ಪಾರ್ಟ್ ನೋಡೋದಾದ್ರೆ, ಈಗ ಕ್ಷೇತ್ರದಲ್ಲಿ ಬ್ಯಾನರ್ಗಳು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದ್ದಾವೆ ಪೃಥ್ವಿ. ಪ್ರಮುಖವಾಗಿ ಇದೇ 16ನೇ ತಾರೀಕಿಗೆ ಅವರ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡ್ಕೋತಾ ಇದ್ದಾರೆ. ಆ ಹುಟ್ಟು ಹಬ್ಬದ ನಿಮಿತ್ತವಾಗಿ ಅವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿರ್ತಕ್ಕಂಥ ಮುಖಂಡರು, ಏನು ಕಾಗವಾಡ ಮತಕ್ಷೇತ್ರ ಆಗಿರ್ಬೋದು, ಅಥಣಿ ಮತಕ್ಷೇತ್ರ ಆಗಿರ್ಬೋದು, ಎರಡು ಕ್ಷೇತ್ರದಲ್ಲಿ ಇರತಕ್ಕಂಥ ಸ್ಥಳೀಯ ನಾಯಕರು ಕೂಡ ಇವತ್ತು ಕಾಂಗ್ರೆಸ್ ಚಿಹ್ನೆಯನ್ನ ಬಳಸದೆ ಬರೀ ಲಕ್ಷ್ಮಣ್ ಸವದಿ ಅವರಿಗೆ ಮಾತ್ರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ಬ್ಯಾನರ್ಗಳನ್ನ ಹಾಕಿರ್ತಕ್ಕಂಥದ್ದು ಈಗ ಸಾಕಷ್ಟು ಗಮನ ಸೆಳಿತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಒಬ್ಬ ಕಾಂಗ್ರೆಸ್ ನಾಯಕ, ಒಬ್ಬ ಕಾಂಗ್ರೆಸ್ ಶಾಸಕ ಅಂತಂದ್ರೆ ಆ ಬ್ಯಾನರ್ಗಳಲ್ಲಿ ಒಂದು ಕೈ ಚಿಹ್ನೆಯನ್ನ ಹಾಕೇ ಹಾಕ್ತಾರೆ, ಅದ್ರ ಜೊತೆ ಜೊತೆಗೇನೆ ಕಾಂಗ್ರೆಸ್ನ ನಾಯಕರು ಅಂತ ಕೂಡ ಬರೆಯಲಾಗುತ್ತೆ. ಅದು ಯಾವುದು ಕೂಡ ಇಲ್ಲಿ ಆಗಿಲ್ಲ. ಬದಲಾಗಿ ಸವದಿ ಸಾವುಕಾರ್ ಅನ್ನುವಂಥ ಲೇಬಲ್ ಅನ್ನ, ಟ್ಯಾಗ್ ಲೈನ್ ಅನ್ನ ಪ್ರತಿ ಬ್ಯಾನರ್ನಲ್ಲಿ ಹಾಕಿದ್ದಾರೆ. ಅದ್ರ ಜೊತೆ ಜೊತೆಗೇನೆ ನಮ್ಮ ಮುಖಂಡರು, ನಮ್ಮ ನಾಯಕರು, ಜನಪ್ರಿಯ ಶಾಸಕರು ಮಾತ್ರ ಲೇಬಲ್ ಅನ್ನ ಮಾಡಿದ್ದಾರೆ, ಜನಪ್ರಿಯ ಕಾಂಗ್ರೆಸ್ ಶಾಸಕರು ಕೂಡ ಅಂತಾನೆ ಹಾಕಿಲ್ಲ. ಸೊ ಇಷ್ಟರ ಮಟ್ಟಿಗೆ ಕಾರ್ಯಕರ್ತರು ಒಂದು ವಿಚಾರವನ್ನ ಮಾಡಿ ಬ್ಯಾನರ್ಗಳನ್ನ ಅಡವಿಸಿರ್ತಕ್ಕಂಥದ್ದು. ಸೊ ಈಗ ಸದ್ಯಕ್ಕೆ ಆ ಬ್ಯಾನರ್ಗಳು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಯಾಕಂತಂದ್ರೆ ಶೆಟ್ಟರ್ ಅವರು ಕೂಡ ಅಷ್ಟೇ, ನಾನು ಎಲ್ಲೂ ಕೂಡ ಹೋಗಲ್ಲ, ನಾನು ಕಾಂಗ್ರೆಸ್ನಲ್ಲೇ ಇರ್ತೀನಿ ಇರ್ತೀನಿ ಅಂತ ಹೇಳುತ್ತಲೇ ಅಚಾನಕ್ ಆಗಿ ಒಂದೇ ದಿನದಲ್ಲಿ ಡಿಸೈಡ್ ಆಗಿರುವಂತ ರೀತಿಯಲ್ಲಿ ದೆಹಲಿಗೆ ಹೋಗಿ
ರಾಜೀನಾಮೆಯನ್ನು ಕೊಡ್ತಾರೆ, ಅದರ ಜೊತೆ ಜೊತೆಗೆ ಬಿಜೆಪಿಗೆ ಜಾಯ್ನ್ ಆಗ್ತಾರೆ. ಸೊ ಅದೇ ಮಾದರಿಯಲ್ಲಿ ಸೌದಿ ಕೂಡ ಹೋಗ್ತಾರಾ ಅನ್ನುವಂಥ ದೊಡ್ಡ ಪ್ರಮಾಣದ ಚರ್ಚೆ ಕೂಡ ಹುಟ್ಟಾಗಿದೆ. ಆ ಒಂದು ಚರ್ಚೆಗೆ ಪುಷ್ಟಿ ನೀಡುವಂತೆ ಲಕ್ಷ್ಮಣ್ ಸವದಿ ಅವರು ಏನಾಗುತ್ತೆ ಅಂತ, ಯಾವ ಕಾರ್ಯಕರ್ತರು ಬರ್ತಾರೆ ಅಂತ, ಬಿಕಾಸ್ ಲಕ್ಷ್ಮಣ್ ಸವದಿ ಅವರು ನಾನಂತೂ ಹೋಗಲ್ಲ ಅಂತಾನೇ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಡೀತಾ ಇರುವಂತಹ ಬೆಳವಣಿಗೆಗಳು ಪುಷ್ಟಿಯನ್ನ ನೀಡ್ತಾ ಇದ್ದಾರೆ ಬಿಜೆಪಿ ಹೋಗಬಹುದೇನೋ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.